ಈ ಫಿಲ್ಮ್ 4 ವಾರದ ಮೇಲೆ ಹೋಗುತ್ತೆ, ಅದಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕನ್ನಡದ ಹೀರೋಯಿನ್ ಭಾರಿ ಚೆನ್ನಾಗಿ ಮಾಡಿದ್ದಾಳೆ, ಅವ್ರಿಗೆ ಚಾನ್ಸ್ ಜಾಸ್ತಿ ಕೊಡಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಆ್ಯಕ್ಟರ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ನುರಿತವಂಗೆ ಅಂದರೆ ಎಕ್ಸ್ಪೀರಿಯನ್ಸ್ ಇರೋ ಥರ ಎಲ್ಲರೂ ಮಾಡಿದ್ದಾರೆ. ಆಮೇಲೆ ಅವರು ಶೋಭಶೇಖರ್ ಅವರು ಇವರು ಡೈರೆಕ್ಟ್ರು, ತುಂಬ ಚೆನ್ನಾಗಿ ಬಂದಿದೆ ಅದು, ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ಮ್ಯೂಸಿಕ್ಕು ಅಷ್ಟೇ, ಎಷ್ಟು ಚೆನ್ನಾಗಿದೆ, ಕೇಳೋಕ್ಕೆ ಇಂಪಾಗಿದೆ, ಚೆನ್ನಾಗಿದೆ ಫಿಲಮ್ ಮಾತ್ರ. ಎಲ್ಲರೂ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಕರೆಕ್ಟ್, ಥಿಯೇಟ್ರಿಗೆ ಬಂದು ನೋಡಿ. ಪಾರ್ಟ್ 2 ವೇಟ್ ಮಾಡ್ತಾ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಒಂದೇ ಮಾತು ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಈ ಸಲ ಕಪ್ ನಮ್ದೇ. ನೋಡುವ ಕ್ಲೈಮ್ಯಾಕ್ಸ್ ಇಷ್ಟ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿ, ಆಕ್ಟಿಂಗ್ ವೈಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಫಿಲ್ಮ್ ಚೆನ್ನಾಗಿತ್ತು, ಸ್ಟೋರಿ ಲೈನ್ ವಾಸ್ ಗುಡ್, ವೆರಿ ಗುಡ್ ಸ್ಟೋರಿ. ಆಕ್ಚುಲಿ ಫಿಲ್ಮ್ ವಾಸ್ ರಿಯಲಿ ಗುಡ್, ಮೂವಿ ಚೆನ್ನಾಗಿದೆ, ಖುಷಿ ಇದೆ. ಪ್ರೊಡ್ಯೂಸರ್ದು ಮೊದಲನೇ ಚಿತ್ರ, ಒಳ್ಳೆ ಪ್ರಯತ್ನ. ಹೊಸ ಡೈರೆಕ್ಟರ್, ಒಳ್ಳೆ ಪ್ರಯತ್ನ. ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಸುರಭಿ ಭಾರದ್ವಾಜ್ ಅವರು ಹಾಡಿರೋ ಹಾಡ್ ಮಾತ್ರ ತುಂಬ ಹಿಟ್. Yeah, a suspense movie, a very nice movie. Climax is very nice. Nice movie. Thank you. ತುಂಬ ಚೆನ್ನಾಗಿತ್ತು, ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಎಲ್ಲರೂ ನೋಡಿ, ನಾವು ಇದ್ರಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಮ್ಯೂಸಿಕ್ ಇಷ್ಟ ಆಯಿತು, ಮತ್ತು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಲಾಸ್ಟ್ ಟ್ವಿಸ್ಟ್ ಇದೆ, ಅದೇ ನೀವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಸಸ್ಪೆನ್ಸ್ ಸರ್ ಚೆನ್ನಾಗಿತ್ತು, ಸ್ಟೋರಿ ಸಸ್ಪೆನ್ಸ್ ಇದೆ, ಒಳ್ಳೆ ಟ್ವಿಸ್ಟ್ ಇದೆ, ಸಖತ್ತಾಗಿದೆ. ಜನಗಳಿಗೆ ಈ ಥರದ ಸಿನಿಮಾಗಳು ಬಹುಶಃ ಈಗ ಎಲ್ಲರೂ ಬಂದು ನೋಡಬೇಕು. ಐ ರಿಕ್ವೆಸ್ಟ್ ಎವ್ರಿಬಡಿ, ದಯವಿಟ್ಟು ನೀವು ನಿಯರೆಸ್ಟ್ ಥಿಯೇಟರ್ಸ್ 4 and 6 ದಯವಿಟ್ಟು ಬಂದು ಎಲ್ಲರೂ ನೋಡಿ ಈ ಸಿನಿಮಾ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮು ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಅಂಥ ಸಿನಿಮಾ ಇದು. ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಟ ನಟಿಯರು ಸಿಕ್ಕಿದ್ದಾರೆ. ಇವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು ಸರ್.